ಕಾಂಗ್ರೆಸ್ ಪಕ್ಷ ಯಾವತ್ತೂ ಭಾರತದ ಬಗ್ಗೆ ಧ್ಯಾನ ಮಾಡಲ್ಲ ಕಾಂಗ್ರೆಸ್ನವರಿಗೆ ಕೇವಲ ಸೋನಿಯಾ ಗಾಂಧಿ ಧ್ಯಾನ ರಾಹುಲ್ ಗಾಂಧಿ ಧ್ಯಾನ ಇಟಲಿ ಧ್ಯಾನ ಮಾತ್ರ ಗೊತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡುತ್ತಾರೆ ಶಿಕ್ಷಣ ಸಚಿವರು ಧ್ಯಾನದ ಬಗ್ಗೆ ಹೊರಡಿಸಿರುವ ಆದೇಶದ ಕುರಿತು ಧಾರವಾಡದಲ್ಲಿಂದು ಪ್ರತಿಕ್ರಿಯೆ ನೀಡಿದ ಅವರು ಭಾರತೀಯ ಪರಂಪರೆ ಹಿಂದೂ ಪರಂಪರೆನ ವಿರೋಧ ಮಾಡುವುದೇ ಕಾಂಗ್ರೆಸ್ನ ಕೆಲಸವಾಗಿದೆ ಯೋಗ ಕಡ್ಡಾಯ ಮಾಡಿದಾಗಲೂ ವಿರೋಧಿಸಿದರು ಭಗವದ್ಗೀತೆಯನ್ನು ವಿರೋಧಿಸುತ್ತಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನವರು ಒಂದು ವರ್ಗದ ಪುಷ್ಟೀಕರಣಕ್ಕೆ ಏನು ಬೇಕಾದರೂ ಮಾಡುತ್ತಾರೆ ಎಂದು ಕಿಡಿಕಾರಿದರು ನೋಡಿ ಕಾಂಗ್ರೆಸ್ ಅವರಿಗೆ ಒಂದೇ ಧ್ಯಾನ ಅದು ಸೋನಿಯಾ ರಾಹುಲ್ ಗಾಂಧಿಯ ಧ್ಯಾನ ಇಟಲಿಯ ಧ್ಯಾನ ಕಾಂಗ್ರೆಸ್ ಪಾರ್ಟಿಗೆ ಭಾರತದ ಮತ್ತು ಅಲ್ಲಿ ಧ್ಯಾನ ಅಂತಂದ್ರೆ ಏನು ಅಲ್ಲಿ ಇಂಥದೇ ದೇವರ ಧ್ಯಾನ ಮಾಡಬೇಕು ಅಂತ ಹೇಳಿಲ್ಲ ಧ್ಯಾನ ಇದೆ ಮೆಡಿಟೇಷನ್ ಮೆಡಿಟೇಷನ್ ಮಾಡಲಿಕ್ಕೆ ಅಕಸ್ಮಾತ್ ಅವರು ಹೇಳಿದರೋ ಇಲ್ಲೋ ನನಗೆ ಗೊತ್ತಿಲ್ಲ ನಾನು ಇವತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವರು ಭಗವದ್ಗೀತಾನು ವಿರೋಧ ಮಾಡ್ತಾರೆ ಇವರ ಕಾಲದಲ್ಲಿ ಒಂದು ವರ್ಗಕ್ಕೆ ತುಷ್ಟೀಕರಣ ಮಾಡಲಿಕ್ಕೆ ಏನು ಬೇಕಾದ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟಿನ ಆದೇಶವನ್ನು ತ್ರಿಪಲ್ ತಲಾಖ್ದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹಿತ ತಿರುವು ಮಾಡಿದಂಥವ್ರು ಇವರು ಇಲ್ಲಿ ಮತ್ತು ಅದೇನು ಎಲ್ಲರಿಗೂ ಕಂಪಲ್ಸರಿ ಅಂತಲೂ ಹೇಳಿಲ್ಲ ಮತ್ತು ಇಂಥದೇ ದೇವರ ಆರಾಧನೆ ಮಾಡ್ರಿ ಅಂತ ಹೇಳಿಲ್ಲ ಅಥವಾ ಯಾವುದೊಬ್ಬರ ನಾಯಕರ ಧ್ಯಾನ ಮಾಡ್ರಿ ಅಂತೂ ಹೇಳಿಲ್ಲ ಧ್ಯಾನ ಇದು ಒಂಥರ ಇದು ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಧ್ಯಾನ ಮಾಡಬೇಕಂತ ಎಲ್ಲರಿಗೂ ಒಂದು ಅವ್ರಿಗೆ ಆದಂಥ ಕಲ್ಪನೆಗಿರ್ತದೆ ಕ್ರಮಗಳಿರ್ತವೆ ಯೋಗ ಮಾಡಿದಾಗೂ ಯೋಗ ಕಂಪಲ್ಸರಿ ಮಾಡಿದಾಗೂ ವಿರೋಧ ಮಾಡಿದ್ರು ಆದರೆ ಜಗತ್ತು ಯೋಗ ಒಪ್ಪಿಕೊಂಡ ಮೇಲೆ ಇವರು ಒಪ್ಪಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಸೊ ಹಾಗಾಗಿ ಇವರು ಯಾವುದೇ ಭಾರತೀಯ ಪರಂಪರೆ ಹಿಂದೂ ಪರಂಪರೆಗೆ ಮೊದಲು ವಿರೋಧ ಮಾಡೋದು ಇವ್ರ ಕೆಲಸ ಅದರ ಹಿಂದೆ ಮುಂದೆ ನೋಡಲಾರದಂಥದ್ದು ಅದಕ್ಕೆ ಸ್ವಲ್ಪ ಅವರಿಗೆ ದೇವರು ಅವ್ರು ಯಾವ ದೇವರ ಆರಾಧನೆಯನ್ನು ಮಾಡ್ತಾನೋ ಆ ದೇವರು ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳ್ತಾರೆ ಕಾಂಗ್ರೆಸ್ದವರು ಅಧಿಕಾರ ದುಡ್ಡು ಭ್ರಷ್ಟಾಚಾರ ಇದನ್ನು ಧ್ಯಾನ ಮಾಡ್ತಾರೆ ಅವ್ರು ಅದನ್ನೇ ಮಾಡಲಿ ನಮ್ದೇನು ತಕರಾರಿಲ್ಲ ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್ ಧಾರವಾಡ